ಸರ್, ಇಷ್ಟೊಂದು ದೇವಿಯ ಬಗ್ಗೆ ನೀವು ಮಾತಾಡಿದರೆ ಕೇಳ್ಬಿಟ್ಟು ನನ್ನ ಮೈನೆ ಕೂಡ ರೋಮಾಂಚನ ಆಯಿತು. ಅಷ್ಟೊಂದು ದೇವಿಯ ಮಹಿಮೆ, ಅವಳ ಒಂದು ಭಕ್ತರ ಮೇಲೆ ಇರ್ತಕ್ಕಂಥ ದೃಷ್ಟಿ, ಕೃಪಾ ದೃಷ್ಟಿ ಕೇಳಿ ನಿಜವಾಗ್ಲೂ ಸಂತೋಷ ಆಯಿತು. ನನ್ನ ಒಂದು ಜನ್ಮ ಪೂರ್ವಜನ ಪುಣ್ಯ ಹಿರಿಯರ ಒಂದು ಆಶೀರ್ವಾದ ಅನ್ಕೋತೀನಿ. ಇಂಥ ಒಂದು ಏನು ಹನುಮಾನ್ ಜಯಂತಿ ದಿವಸ ದೇವಿಯ ದರ್ಶನ ಭಾಗ್ಯ ಸಿಕ್ತು. ನಿಮ್ಮ ಬಾಯಿಂದ ದೇವಿಯ ಒಂದು ಮಹಾತ್ಮೆ ಕೇಳೋದು ಸಹಯೋಗನು ಸಿಕ್ತು ನನಗೆ. ಹಾಗೆ ನನಗೆ ಇನ್ನೊಂದಿಷ್ಟು ನಮ್ಮ ದೇವಿಯ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು. ವಿಶೇಷ ದಿನಗಳಲ್ಲಿ ಏನೇನು ಪೂಜೆಗಳು ನಡೀತವೆ, ಆ ನಂತರ ಅಲಂಕಾರ ಅಂಕೋಳಿ, ಪ್ರಸಾದ ವ್ಯವಸ್ಥೆ ಯಾವಾಗ ಯಾವಾಗಿರುತ್ತೆ, ದೇವಿಯ ದರ್ಶನಕ್ಕೆ ಬೆಳಗ್ಗೆ ಟೈಮಿಂಗ್ ಏನು, ಭಕ್ತಾದಿಗಳಿಗೆ ಸ್ವಲ್ಪ ಹೇಳ್ಕೊಡಿ ಸರ್. ಈ ಒಂದು ಶಾಂತಿನಿಕೇತನಗರದ ತಾಯಿಯ ಒಂದು ದೇವಸ್ಥಾನವನ್ನು 2004 ಉದ್ಘಾಟನೆ ಮಾಡಿದ್ವಿ. ಮೊದಲು ಕುಲ್ಲಾಣ ಇರಲಿ ಗಿಡದ ಬಿಡುತ್ತಿದ್ಲು, ಯಾವಾಗ ಯಾವ ನಿರ್ಬಂಧನೂ ಇದ್ದಿದ್ದಿಲ್ಲ. ಯಾವಾಗ ಟ್ರಸ್ಟ್ ಕಮಿಟಿ ಆಗಿ ದೇವಸ್ಥಾನ ನಿರ್ಮಾಣ ಆಯಿತು, 2004 ಇಲ್ಲಿ ಅರ್ಚಕರನ್ನು ನೇಮಿಸಿದ್ವಿ. ಅರ್ಚಕರನ್ನು ನೇಮಿಸಿ ಕ್ರಮಬದ್ಧವಾಗಿ ಶಾಸ್ತ್ರೋಕ್ತವಾಗಿ 3 ಪೂಜೆಯನ್ನು ಮಾಡುವ ವ್ಯವಸ್ಥೆಯನ್ನು ಇಟ್ಟರು. ನಮ್ಮ ದೇವಸ್ಥಾನದ ಹಿರಿಯ ಅರ್ಚಕರು ಇವರು ಹನುಮಂತರಾಯ್ ಕುಲಕರ್ಣಿ ಅಂತ ಹೇಳಿ ಕರ್ತಿಳ್ಕೊಂಡು, ಇವ್ರನ್ನ ನೋಡಿದ್ರೆ ಇಲ್ಲೆಲ್ಲ ಭಕ್ತರು ಅವರಿಗೆ ಕೇವಲ ಅರ್ಚಕರು ಅಂತ ಅನ್ನೋದಿಲ್ಲ, ಅವ್ರನ್ನ ನೋಡಿದ್ರೆ ರಾಘವೇಂದ್ರ ಸ್ವಾಮಿ ನೋಡಿದಂಥ ಒಂದು ಭಾವ ಬರ್ತೀವಿ ಅನ್ನೋ ಅಂದ್ರೆ, ಇಲ್ಲಿದ್ದಂಥ ಎಲ್ಲ ಭಕ್ತರು ಸಹಿತ ಅರ್ಚಕರನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾರ. ಅವರು ದೇವ್ರ ಅಂತ ಹೇಳಿ ತಿಳ್ಕೊಂಡಾರ. ಅವ್ರ ಮಗನಾದಂಥ ನಮ್ಮ ಅರುಣ್ ಹನುಮಂತರಾಯ ಕುಲಕರ್ಣಿ, ಇವನು ಸಹಿತ ವಿಶೇಷವಾದಂಥ ತಾಯಿ ಸೇವಾ ಮಾಡುವಂತಹ ಪುಣ್ಯಾತ್ಮರು. ಅದಕ್ಕಾಗಿ ಇವರಿಬ್ಬರು, ಇವನಂತೂ ನಾವು ಗಣಪತಿ ಅಂತ ಹೇಳಿ ಕರಿತೀವಿ. ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ಎಲ್ಲರಿಗೂ ಸಹಿತ ಮಗನ ಹಂಗ ಯಾರ ಬಂದರೂ ಸಹಿತ ಪ್ರೀತಿಯಿಂದ ಅವ್ರನ್ನ ಬರ್ಮಾಡಿಕೊಳ್ತಾನ, ಅವ್ರಿಗೆ ವಿಶೇಷವಾದಂತಹ ಸಂಕಲ್ಪ ಮಾಡಿಸ್ತಾನ. ಮತ್ತೆ ಪ್ರತಿನಿತ್ಯವೂ ಸಹಿತ ಅಮ್ಮನಿಗೆ ವಿಶೇಷವಾದಂತಹ ಪೂಜೆ ನಡೀತದ. ಈಗಾಗಲೇ ಅಮ್ಮಂದ ಸ್ಥಾಪನೆಯಾಗಿ 20 ಕಳೆದಿದ್ರು ಸಹಿತ ಒಮ್ಮೆ ಉಡಿಸಿದ ಸೀರೆ ಹೊಳ್ಳಿ ಉಡಿಸಿಲ್ಲ. ಅಂದ್ರೆ ಎಷ್ಟು ಸೀರೆ ಬರ್ತಿರ್ಬೋದು, ಒಂದೊಂದು ದಿವಸ 5-6 ಸೀರೆ ಉಡಿಸಿದ್ರು ಸಹಿತ ಮತ್ತು ಹ್ಯಾಂಗಲವ ಹಂಗಲವ. ಆಮೇಲೆ ವರ್ಷದೊಳಗೆ 2 ಯುಗಾದಿ ಒಳಗ ಮತ್ತು ನವರಾತ್ರಿ ಒಳಗ ಅಮ್ಮನ ಸೀರೆಗಳನ್ನ ಏನ್ ಮಾಡ್ತೇವೆ ಅಂತಂದ್ರೆ ಅರ್ಧ ರೇಟಿಗೆ ಎಲ್ಲಾ ಭಕ್ತರಿಗೆ ಕೊಟ್ಬಿಡ್ತೀವಿ. ಆ ಸೀರೆಗಳನ್ನ ದೇವಿ ಆಶೀರ್ವಾದ ಅಂತ ಹೇಳಿದ್ರೆ ಎಲ್ಲರೂ ಉಟ್ಕೊಳ್ಳೋದು. 20 ಅದು ನಡೆದದ. ಯಾರು ಇಲ್ಲಿ ಸೀರೆಗಳನ್ನು ತಗೊಂಡು ಹೋದ್ರು, ಯಾರು ಇಲ್ಲಿ ಸ್ಥಾನಕ್ಕೆ, ಅನೇಕ ಜನ ಆಸೆ ಇಲ್ಲದೆ ಭಜಿಸುವವನಿಗೆ ಏಸು ಹೇಳಲಿ ದಾಸಿಯಾಗಿ ಹೇಳಾಸು ಪುರುಷಗೆ ಕೊಡುವಳೆ ಸಾಯುಜ್ಯ ಮುಕ್ತಿಯನ್ನು ಅನ್ನೋರಂಗ ತಾಯಿಗೆ ಕಾಣಿಕೆ ಬಂದಿದ್ದನ್ನು ಕೇಳಬೇಕಂದ್ರೆ ವಿಚಿತ್ರವಾದಂಥ ಕಾಣಿಕೆ. ಒಂದೇ ದಿವಸಕ್ಕೆ ದಿನ 2004 ಆ ಮೂರ್ತಿ ಸ್ಥಾಪನೆ ಇತ್ತು. ಇಲ್ಲಿ ವೆರ್ನಿಕರ್ ಅಂಗಡಿ ರೀ, ಜ್ಯುವೆಲರಿ ಅಂಗಡಿ ಐತೆ. ಆ ಅಂಗಡಿ ಮಾಲಕರ ಕನೆಕ್ಷನ್ ಒಳಗೆ ದೇವಿ ಹೋದ್ಲು. ದೇವಿ ಹೋಗಿ ಏನು ಹೇಳಿದ್ಲಂದ್ರೆ, ನಂದು ನತ್ತ ಐತಿಪ್ಪ ಬಂಗಾರದ, ಆ ನತ್ತ 2 40 ಹಿಂದೆ ಇಂಥ ಒಬ್ಬ ನಿನ್ನ ಅಂಗಡಿ ಒಳಗೆ ಒತ್ತೆ ಇಟ್ಟನ, ಅದನ್ನ ನಿನ್ನ ಟ್ರೆಜರಿ ಒಳಗೆ ಐತಿಪ್ಪ, ಅದನ್ನು ತಂದು ಮುಟ್ಟಿಸು ಅಂತ ಹೇಳಿದ್ಲಂದ್ರೆ ಅವ್ರಿಗೆ ವಿಚಿತ್ರ ಆತು. ಯಾವ ದೇವಿ ಇರ್ಬೋದು, ಯಾರಿರ್ಬೋದು ಅಂತ ಹೇಳಿ ಅವ್ನು ಬೆಳಗ್ಗೆ ಎದ್ದ ಕಪಾಟ್ ತೆಗೆದು ನೋಡ್ಬಿಟ್ಟ ಮೂಲಿಯೊಳಗೆ ಒಂದು ಸೀಟ್ ಒಳಗೆ ಕರಿಣ ಒಂದು ಬಂಗಾರದ ನತ್ತಿತ್ತು. ಹಂಗಂದ್ರೆ ಯಾರಿರ್ಬೋದು ಅಂತ ಹೇಳಿ ಅವ ಚಾ ಕುಡ್ಕೋತ ಪೇಪರ್ ನೋಡಿದ. ಪೇಪರ್ನೊಳಗೆ ಏನು ಕೊಟ್ಟಿದ್ವಿ ಅಂದ್ರೆ, ಶಾಂತಿನಿಕೇತನದಲ್ಲಿ ಕಲಿಯಮ್ಮ ದೇವಿ ಮೂರ್ತಿ ಪ್ರತಿಷ್ಠಾಪನೆ. ಆ ಮೂರ್ತಿಯನ್ನು ನೋಡಿದ ಅವನಿಗೆ ಗೊತ್ತಾಗ್ತವೆ ಏನಂದ್ರೆ ಇದ ತಾಯಿದ ಇದೆ ಅಂತ ಹೇಳಿ ಕರ್ ತಿಳ್ಕೊಂಡು ಅವತ್ತಿಂದ ಅವತ್ತು ಆ ಬಂಗಾರದ ನತ್ತನ್ನು ತಗೊಂಡು ಬಂದು ಆಕೆಗೆ ಅರ್ಪಿಸಿದ. ಆಕೆ ಎಂದ ಸ್ಥಾಪನೆ ಆದ್ಲ ಅವತ್ತಿನಿಂದ ಆಕೆ ಮಹಿಮಾ ಬೆಳ್ಕೋತ ಹೋತು. ಒಂದು ಸ್ವಲ್ಪ ಮನುಷ್ಯನೊಳಗೆ ಬಂದ ಅಮ್ಮ ಒಂದು ಬಂಗಾರದ ಕಿರೀಟವನ್ನು ಮಾಡ್ಬೇಕಂತ ಹೇಳಿಕಾರ. 2 ಹಿಂದೆ ನಾವು ಸಂಕಲ್ಪ ಮಾಡಿದ್ವಿ, ಬಂಗಾರದ ಕಿರೀಟವನ್ನು ಮಾಡಿ ತಾಯಿಗೆ ಅರ್ಪಣೆ ಮಾಡ್ತು. ಒಬ್ಬ ಭಕ್ತರು ಅರ್ಪಿತಾ ಸಾನಿಕೊಪ್ಪ ಅಂತ ಹೇಳಿ ತಿಳ್ಕೊಂಡು 2004 ನತ್ತನ್ನು ಕೊಟ್ಟಿದ್ರು. ಎಷ್ಟೋ ಜನ ಬಂಗಾರದ ಆಭರಣಗಳನ್ನು ಕೊಟ್ಟಾರ, ಬಹಳ ಕಾಣಿಕೆಗಳು ಬಂದಿದ. ಯಾರು ಏನು ಬೇಡಿದಾರೋ ಅದನ್ನು ಕೊಟ್ಟಾಳ ತಾಯಿ. ಅನಂತರ ದೇವಿ ಶಕ್ತಿ ಮಾತೆ ಅಂತಲೇ ಇಷ್ಟೊಂದೆಲ್ಲ ಭಕ್ತರು ನಡೆದುಕೋತಾರೆ. ಆ ತಮ್ಮ ಭಕ್ತಿಯನ್ನ ಸಾಬೀತುಪಡಿಸ್ಲಿಕ್ಕೆ, ದೇವಿಗೆ ಅರ್ಪಿಸ್ಲಿಕ್ಕೆ ತಮ್ಮ ಕಾಣಿಕೆಯನ್ನು ಸಲ್ಲಿಸ್ತಾರೆ ಅಂತ ನಾವು ನೋಡಿ ತಿಳ್ಕೊಂಡ್ವಿ. ಈಗ ದೇವಿ ಜಾತ್ರೆಗಳು, ಒಂದು ಜಾತ್ರೆ ಅಂತ ಹೇಳಿ ಮಾಡ್ತೀವಿ, ಉಳಿದದೆ ಇದರಲ್ಲ ರಥೋತ್ಸವ ಇರುತ್ತೆ, ತೇರು ಎಳಿತಾರೆ. ಹಾಗೆ ಈ ದೇವಿ ಒಂದು ಪ್ರತಿಷ್ಠಾಪನೆ ಮಾಡಿದ ದಿವಸ ಜಾತ್ರೆ ಮಾಡ್ತಿರೋ ಅಥವಾ ಯಾವ್ದೋ ವಿಶೇಷ ದಿನದಲ್ಲಿ ಜಾತ್ರೆಯನ್ನ ನಿರ್ವಹಿಸ್ತೀರಾ? ಈ ಒಂದು ದೇವಿಯನ್ನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ಯುಗಾದಿ ದಿವಸ. ಯುಗಾದಿ ಹಬ್ಬದ ದಿವಸ ತಾಯಿ ಪ್ರತಿಷ್ಠಾಪನೆ ಆಗಿದ್ದಕ್ಕ ಈ ತಾಯಿಯ ಜಾತ್ರಾ ಮಹೋತ್ಸವವನ್ನು ಸಹಿತ ಪ್ರತಿ ವರ್ಷನೂ ಯುಗಾದಿ ದಿವಸನೇ ಇರ್ತೀವಿ. ಯುಗಾದಿಗಿಂತ ಪೂರ್ವದಲ್ಲಿ 6 ಮೊದಲು ಸಪ್ತಾಹ ಚಾಲು ಮಾಡ್ತೀವಿ.
ಏಳು ದಿವಸ ಅಂದ್ರೆ ಸಪ್ತಾಹ ಅಂದ್ರೆ ಏಳು ದಿವಸ ಅಖಂಡವಾದಂತ ನಾಮಸ್ಮರಣೆ ಅಭಿಷೇಕ ಅಲಂಕಾರ ಎಲ್ಲ ಇರ್ತದೆ. ಏಳು ದಿವಸ ಎಲ್ಲಾ ಭಕ್ತರ ಕಡೆಯಿಂದನು ಪ್ರಸಾದ ವ್ಯವಸ್ಥೆ. ಪ್ರತಿ ದಿನ ಸಾಯಂಕಾಲ 5-4 to 5,000 ಜನ ಕೂಡ್ತಾರ, ಪ್ರಸಾದವನ್ನು ತಗೊಳ್ತಾರ. ಮತ್ತೆ ಅವತ್ತನ ಯುಗಾದಿ ದಿವಸನ ಅಮ್ಮಗೊಂದು ಸಣ್ಣ ರಥ ಐತೆ, ಆ ರಥೋತ್ಸವನು ಮಾಡ್ತದೆ. ಆಮೇಲೆ ಪ್ರತಿ ಮಂಗಳವಾರ ಮತ್ತು ಪ್ರತಿ ಅಮಾವಾಸ್ಯೆಗೆ ಭಜನೆ ಪ್ರಸಾದ ಮತ್ತು ಪಂದಕ್ಕಿ ಸೇವಾ ಇರ್ತದೆ. ಆಮೇಲೆ ನವರಾತ್ರಿ ಒಳಗೆ ವಿಶೇಷವಾದಂತಹ ಅಲಂಕಾರಗಳು, ವಿಶೇಷವಾದಂತಹ ಪೂಜಾ. ನವರಾತ್ರಿ ಒಳಗಂತೂ ಸಾಕ್ಷಾತ್ ಕೈಲಾಸನ ಭೂಮಿಗೆ ಇಳಿದಂತ ಅನುಭವ ಆಗ್ತಿರ್ತೈತಿ. ಮತ್ತೊಂದಂದ್ರೆ ಚಿದಂಬರ ಮಠಾಧೀಶಂ ಸಿದ್ಧಾರ್ಢೈತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗಿ ಕಮಲದ್ವಂದಂ ತಾಪತ್ರಯ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರ್ಢ ಮಹಂ ಭಜೆ ಅನ್ನೋರಂಗ ಹುಬ್ಬಳ್ಳಿ ಸಿದ್ಧಾರ್ಢರ ಒಂದು ಮಠದೊಳಗೆ ಯಾವ ಪದ್ಧತಿ ಇದೆ, ಯಾವ ಒಂದು ರೀತಿಯಿಂದ ಪೂಜೆ ನಡೀತದ, ಪುನಸ್ಕಾರಗಳು ನಡೀತದ, ಅದೇ ಪದ್ಧತಿಯನ್ನ ಇಲ್ಲಿ ಮಾಡಿದ್ವಿ ನಾವು. ಇಲ್ಲಿಂದ ಪ್ರತಿ ಶಿವರಾತ್ರಿಗೆ 500 ಜನ ಸಿದ್ಧಾರ್ಢ ಮಠಕ್ಕೆ ಕರಿಯಮ್ಮನ ಭಕ್ತರೆಲ್ಲರೂ ಪಾದಯಾತ್ರೆ ಮಾಡ್ಕೊಂತ ಹೋಗ್ತೀವಿ. ಗರ್ಗದ ಮಡಿವಾಳೇಶ್ವರ ಮಠಕ್ಕೆ 500 ಜನ ಪ್ರತಿ ಒಂದು ಗುಡಿ ಹುಣ್ಣಿಮೆಗೆ ನಾವೇನ್ ಮಾಡ್ತೇವೆ ಅಂದ್ರೆ ಪಾದಯಾತ್ರೆ ಹೋಗ್ತೀವಿ. ಎಲ್ಲರೂ ಸಹ ಇಲ್ಲಿ ಯಾವ ಜಾತಿ ಭೇದ ಇಲ್ಲ, ಕುಂಬಾರ ಮಾಡಿದ ಹಣತೆಯಲ್ಲಿ ಗಾಣಿಗತಿ ಹಿಡಿದ ಎಣ್ಣೆಯ ಹೊಯ್ದು ಒಕ್ಕಲಿಗೆ ಬಿತ್ತಿದ ಹತ್ತಿಯನ್ನಿಟ್ಟು ವ್ಯಾಪಾರ ಹುಟ್ಟಿಸಿದ ಕಡ್ಡಿಯಾಗಿರಿ ವಿಪ್ರ ಹೊತ್ತಿಸಿದ ಜ್ಯೋತಿಗೆ ಜಾತಿ ಯಾವುದು ಅನ್ನೋರು ಹಂಗ ಈಕೆ ಮುಂದೆ ಏನ್ ಮಾಡ್ತೇವೆ ಅಂದ್ರೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಏನು ಪ್ರಸಾದ ತಗೊಂಬಂದ್ರು ಆಕೆ ಅಂತ್ಯಕ್ಕೆ ತಗೊಂಡು ಬಂದು ಆಕೆಗೆ ನೈವೇದ್ಯವನ್ನು ಮಾಡುವಂತಹ ವಿಶೇಷವಾದಂತಹ ಪದ್ಧತಿ ಈ ಒಂದು ಕರೆಯಮ್ಮನ ಪಡೆದಂತಹ ನಾವೆಲ್ಲರೂ ಪುಣ್ಯಾತ್ಮರ ಅಂತ ಹೇಳಿ ನನಗೆ ಭಾಸ ಆಗ್ತದೆ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಇನ್ನು ನಿಮ್ಮ ಬಾಯಿಂದ ಕೇಳಬೇಕು ಅನಿಸ್ತದೆ. ಯಾಕಂದ್ರೆ ನೀವು ಹೇಳುವ ರೀತಿನೂ ಹಾಗೆ ಇದೆ. ಬಹುಶಃ ನಿಮ್ಮಿಂದ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ಅನಿಸ್ತದೆ. ಇರಲಿ, ಮತ್ತೊಮ್ಮೆ ಬಂದಾಗ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತೇನೆ. ಇದೀಗ ದೇವಿಯ ಇಷ್ಟೊಂದು ಈ ಭಕ್ತಿ ಹುಟ್ಟಬೇಕು ಅಂತಂದ್ರೆ ಇಲ್ಲಿ ಯಾರು ಬರ್ಬೇಕಾದ್ರೂ ಪುಣ್ಯ ಮಾಡಿದವ್ರು ಮಾತ್ರ ಬರಬೇಕು. ಈ ತಾಯಿಯನ್ನು ನೋಡಿದ ಕೂಡಲೇ ತಾಯಿ ಸನ್ನಿಧಾನದೊಳಗಿರುವಂತಹ ಹನುಮಂತ ದೇವರು, ತಾಯಿ ಸನ್ನಿಧಾನದೊಳಗಿರುವಂತಹ ನಾಗದೇವತೆ ವಿಶೇಷವಾದಂತಹ ಶಕ್ತಿ ಅದಾವ. ಇಲ್ಲಿ ನೀವು ಗೋವಾದಿಂದ ಬಂದು ಗೋವಾದ ಕನ್ನಡತಿ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ತಾವೇನು ಇದೊಂದು ಸೇವೆಯನ್ನು ಸಲ್ಲಿಸಿದ್ರಿ. ಇದಕ್ಕಾಗಿ ನಮ್ಮ ತಿಲಕ್ ಇರಲಿ, ನಮ್ಮ ವರ್ಧಮಾನ್ ಕುರ್ಕುರೆಯವರಿರಲಿ, ನಮ್ಮ ರಮೇಶ್ ಬಳಿಗರ್ ಮಾಮಾರಿರಲಿ, ಶ್ರೀಧರ್ ಶಿರಿಯನ್ನ ಎಲ್ಲ ಭಕ್ತರ ವತಿಯಿಂದ, ಟ್ರಸ್ಟ್ ಕಮಿಟಿ ವತಿಯಿಂದ ನಿಮಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಿಮ್ಮ ಇಷ್ಟಾರ್ಥವೂ ಸಹಿತ ಏನಿದ್ರೂ ಸಹಿತ ಕರಿಯಮ್ಮ ತಾಯಿ ಪೂರ್ಣ ಮಾಡಲಿ. ಇನ್ನೂ ಹೆಚ್ಚಿನ ಸೇವೆಯನ್ನ ನಿಮ್ಮ ಕಡೆಯಿಂದ ತಾಯಿ ಪಡ್ಕೊಳ್ಳಿ ಅಂತ ಹೇಳಿ ಮಾಡೋದು, ಅಥವಾ ಒಂದು ಪ್ರಸಾದ ಕೊಡ ನೀವು ಕೊಡಬಹುದು. ನಂತರ ಅಲ್ಲಿ ಎದುರುಗಡೆ ನೀವು ಇಲ್ಲ ಈಗ ನವಗ್ರಹಗಳು ಹನುಮಂತ ದೇವರು ಇವೆಲ್ಲ ಸೇರಿಸಿ ಒಂದ ಸರಣಿ ಆಗಿದೆ. ಹನುಮಂತ ದೇವರು ಏನದ 2 ವರ್ಷ ನಂತರ ಆಯ್ತು. ಮೊದಲು ಸ್ಥಾಪನೆ ಆಗಿದ್ದು ಮಾತ್ರ ಕರಿಯಮ್ಮ ಮತ್ತು ನವಗ್ರಹ, ಆಮೇಲೆ 2 ವರ್ಷದ ನಂತರ ಹನುಮಂತ ದೇವರ ಸ್ಥಾಪನೆ ಆಯ್ತು. ಆಮೇಲೆ ಕರಿಯಮ್ಮ ತಾಯಿ ಮೊದಲಿನ ಕಾಲದಿಂದನೂ ಸಹಿತ ನಾಗದೇವತೆಯ ರೂಪದೊಳಗೆ ಇದ್ಲು ಅಂತ ಹೇಳಿ ಪ್ರತೀತಿ. ಯಾವ ರೂಪದೊಳಗೆ ನಿಜವಾದ ರೂಪ ಯಾವ್ದಪ್ಪ ಅಂದ್ರೆ ಸರ್ಪ ಅಂತ ಹೇಳ್ತಾರ, ಅದಕ್ಕಾಗಿ ಸರ್ಪ ರೂಪದಿಂದ ಇದ್ಲು. ಆ ಒಂದು ಹುತ್ತಿತ್ತು, ಆ ಹುತ್ತಿದ್ದಂತಹ ಜಗದೊಳಗನೆ ನಾಗದೇವತೆಯನ್ನು ಸಹಿತ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತಾವು ಪ್ರಸಾದವನ್ನ ತಗೊಳ್ರಿ. ಕರಿಯಮ್ಮ ತಾಯಿ ಒಂದ ಸಂಪೂರ್ಣವಾದಂತಹ ಆಶೀರ್ವಾದ ನಿಮಗಿರಲಿ. ಇನ್ನೂ ಹೆಚ್ಚಿನ ಸೇವೆಯನ್ನು ಕರಿಯಮ್ಮ ನಿಮ್ಮ ಕಡೆಯಿಂದ ಮಾಡಿಸ್ಕೊಳ್ಳಿ ಅಂತೇಳಿ ನಾವೆಲ್ಲರೂ ಸಹಿತ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತೀವಿ. ನಮ್ಮ ಬಸವರಾಜ ಕಲ್ಯಾಣಪುರ ಸರ್ ಅವರು ಮತ್ತು ನಮ್ಮ ಶಿವ ಜಂಗನವರವರು ಇವರೆಲ್ಲರೂ ಸಹಿತ ಕರಿಯಮ್ಮನ ವಿಶೇಷವಾದ ಸೇವಾ ಮಾಡುವಂಥವ್ರು. ಇವರೆಲ್ಲ ಎಷ್ಟು ಶ್ರೀಮಂತರದವರು, ಎಷ್ಟು ಸಂಪತ್ತು ಐತೆ ಅಂದರೆ ನಮಗೆ ಎಣಸಕ್ಕೆ ಸಾಧ್ಯವಿಲ್ಲ. ಅಷ್ಟಾದರೂ ಸಹಿತ ಯಾವ ರೀತಿಯಿಂದ ಸೇವಾ ಮಾಡ್ತಾರಂದ್ರೆ ನಮಗಿಂತ ಸಣ್ಣವ್ರು ಯಾರೂ ಇಲ್ಲ. ಕರಿಯಮ್ಮ ಅಂದ್ರೆ ಆ ಭಾವ ಬರಬೇಕಂದ್ರೆ, ಆ ಭಾವನೆ ಬರಬೇಕಂದ್ರೆ ತಾಯಿಗೆ ಅಷ್ಟೊಂದು ಪ್ರೀತಿಯನ್ನು ಮಾಡ್ತಾರೆ ಸರ್. ಆ ಕಡೆ ಪಕ್ಕದಲ್ಲಿ ನಾನು ಇದೀಗ ಬಂದಾಗ ನೋಡ್ರೆ ಪ್ರಸಾದ ವ್ಯವಸ್ಥೆ ಅನ್ನೋದಿತ್ತು. ತುಂಬಾ ದೊಡ್ಡ ಒಂದು ಹಾಲ್ ಅದು, ಅಲ್ಲಿ ಈ ಶುಭ ಕಾರ್ಯಗಳು ಕೂಡ ನಡೀತಾ ಇದೆಯಾ? ಹೇಗೆ ಉಪಯೋಗಿಸ್ತೀರಾ ಆ ಒಂದು ಹಾಲನ್ನು ತಾವು? ಇಲ್ಲ, ಅಲ್ಲಿ ಏನದ ಅಂತಂದ್ರೆ ಎಲ್ಲ ಶುಭ ಕಾರ್ಯಗಳು ಸಹಿತ ಅಲ್ಲಿ ನಡೀತಾವ. 4,000 square feet ಒಂದು ಹಾಲ್ ಅದು. ಈ ಹಾಲನ್ನು ನಿರ್ಮಾಣ ಮಾಡ್ಬೇಕಂತೇಳಿ ಈ ಟ್ರಸ್ಟ್ ಕಮಿಟಿಯವ್ರಿಗೆ ಒಂದು ಸಂಕಲ್ಪ ಮಾಡಿದರು. ಆ ಸಂಕಲ್ಪ ಮಾಡಿದಾಗ ನಮ್ಮ ವಿನಯ ಕುಲಕರ್ಣಿ ಅಣ್ಣವ್ರಿಗೆ ಹೋಗಿ ಭೇಟಿಯಾದಾಗ ಅವರು ಸ್ವತಃ ತಮ್ಮ ಖರ್ಚಿನೊಳಗೆ ಕೆಲವೊಂದು ದೇಣಿಗೆಯನ್ನು ಕೊಟ್ಟರು. ಅದಲ್ಲದ ಮತ್ತೆ ಅನೇಕ ಜನ ಭಕ್ತರು ಕೂಡಿ ಕಾಣಿಕೆಯನ್ನು ಕೊಟ್ಟರು. ಒಟ್ಟು 25 lakh rupees ಖರ್ಚು ಮಾಡಿ ಆ ಸುಂದರವಾದಂಥ ಒಂದು ಹಾಲನ್ನು ನಿರ್ಮಾಣ ಮಾಡಿದ್ವಿ. ಮತ್ತೊಂದು ಒಂದು ವಿಶೇಷ ಲೀಲಾ ಪವಾಡ ನಡೆದಂಗೆ ಅದರಲ್ಲಿ ಏನಂತಂದ್ರೆ ಇಷ್ಟು ದೊಡ್ಡದು ಹಾಲ್ ಮಾಡಿದೀವಿ. ಇಲ್ಲಿ ಕರಿಯಮ್ಮನ ಮೂರ್ತಿ ಸ್ಥಾಪನೆ ಮಾಡೋದು ಅಥವಾ ಕರಿಯಮ್ಮನ ಫೋಟೋ ಹಚ್ಚೋದು ಅಂತ ನಾವು ವಿಚಾರದೊಳಗಿದ್ವಿ. ನಮ್ಮ ಅರುಣ್ ಭಟ್ರಿಗೆ ಇಲ್ಲಿದ್ದಂಥ ಒಬ್ಬ ಭಕ್ತರು ಫೋನ್ ಮಾಡಿದರು.
ಏನು ಫೋನ್ ಮಾಡಿದರು ಅಂತಂದ್ರೆ, ನಾವು 40,000 ರೂಪಾಯಿ ಕೊಟ್ಟು ಒಂದು ಮಾರ್ಬಲದ ದೇವಿ ಮೂರ್ತಿ ತಯಾರು ಮಾಡಿ ಮನೆಯೊಳಗೆ ಸ್ಥಾಪನೆ ಮಾಡ್ಬೇಕಂತ ತೊಗೊಂಡು ಬಂದೀವಿ. ಅದನ್ನು ಮನೆಯೊಳಗೆ ತಂದು ಕೂಡಲೇ ಇಲ್ಲೆಲ್ಲ ಇದ್ದಂಥ ಹಿರಿಯರು ಏನಾಕತ್ತಾರ, ಮನೆಯೊಳಗೆ ಅದನ್ನು ಪೂಜೆ ಮಾಡಬಾರ್ದು ಅನ್ನಕತ್ತಾರ. ಅದಕ್ಕೆ ಆ ಮೂರ್ತಿಯನ್ನು ನಿಮ್ಮ ದೇವಸ್ಥಾನಕ್ಕೆ ಕೊಡ್ತೇವೆ, ನಿಮಗೆ ನಡೀತಿತ್ತಂತ ಕೇಳಿದ್ರೆ ನಮ್ಮ ಮನಸ್ಸಿನೊಳಗೆ ಏನು ಬಂದಿತ್ತು, ಅಲ್ಲಿ ಏನು ಸ್ಥಾಪನೆ ಮಾಡ್ಬೇಕಂತೇಳಿ ಅವತ್ತನ ಅವ್ರ ಕನಸಿನೊಳಗೆ ಆ ಒಂದೇನೋ ದೃಷ್ಟಾಂತ ಆದಂಗಾಗಿ ಆ ಮೂರ್ತಿಯನ್ನು ಕೊಟ್ಟರು. ಆ ಸುಂದರವಾದಂಥ ಮೂರ್ತಿಯನ್ನು ಅವ್ರ ಮಣಿಯಿಂದ ತೊಗೊಂಡು ಬಂದು ನಾವು ಇಲ್ಲಿ ಹಾಲಿನೊಳಗೆ ಸ್ಥಾಪನೆ ಮಾಡಿದ್ವಿ. ಇವತ್ತಿನ ಮಟ್ಟನೂ ಸಹ ಭಾಳ ಜನ ಬಂದರು, ಆ ಹಾಲಿಗಿನ್ನೂ ಕಾಣಿಕೆಯನ್ನು ಸಲ್ಲಿಸಿದ್ರು. ಅದಲ್ಲದೆ ಈ ಒಂದು ಅಡಿಗೆ ಮನೆಯನ್ನು ಸಹಿತ ಅಡಿಗೆ ಮಾಡಲಿಕ್ಕೆ ಒಂದು ಸುಂದರವಾದಂಥ ಕೂಲಿ ಕಟ್ಟಬೇಕಂತ ತಿಳ್ಕೊಂಡು ನಮ್ಮ ಗಾಳಿ ಸರನ್ನು ಮೊದಲು ಮಾಡಿಕೊಂಡು ಇಲ್ಲಿದ್ದಂಥ ಎಲ್ಲ ಭಕ್ತರು ಸೇರಿ ಏನು ಮಾಡಿದ್ರೆ ಆ ಒಂದು ಅಡಿಗೆ ಮನೆಗೂ ಕಟ್ಟಿಸಿದ್ರು, ಹಾಲ್ ಕಟ್ಟಿಸಿದ್ರು. ಆಮೇಲೆ ಬರ್ತ್ಡೇ ಇರಲಿ, ಕುಬ್ಸದ ಕಾರ್ಯಕ್ರಮಗಳಿರಲಿ, ಸಣ್ಣ ಸಣ್ಣ ಮದುವೆರಲಿ, ಭಾಳ ಬಡವರಿದ್ರಪ್ಪ ಅಂದ್ರೆ ಅವ್ರ ಕಡೆ ದುಡ್ಡು ಸಹಿತ ತೊಗೊಳೋದಲ್ಲ, ನೀವು ಕೊಟ್ಟಷ್ಟು ಕೊಡ್ರಿಪ್ಪ, ಎಷ್ಟು ಕಾಣಿಕೆ ಕೊಡ್ತೀರೋ ಅಷ್ಟು ಕೊಡ್ರಿ ಇಷ್ಟ ಅಂತ ಹೇಳ್ತಾರೆ. ನಿರ್ಬಂಧ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿದ್ದಂಥ ಎಲ್ಲ ಶಾಂತಿನಿಕೇತನ ನಗರ, ಆದಿತ್ಯ ಪಾರ್ಕ, ಬೇಂದ್ರೆ ನಗರ, ಸಂಪಿಗೆ ನಗರ, ಆಮೇಲೆ ಕೆ ಎಚ್ ಬಿ ಕಾಲೋನಿ, ಕೆಲಗೇರಿ, ಸಾಧನಕೇರಿ, ಬನಶಂಕರಿ ನಗರ, ಎಲ್ಲ ಸುತ್ತಮುತ್ತಲಿನ ಬಡಾವಣೆಯ ಜನ ಯಾವ ಭೇದ ಭಾವನೆ ಇರಲಾರ್ದ ಕರಿಯಮ್ಮ ಅಂದ್ರೆ ನಮ್ಮ ಮನೆ ದೇವರು ಅಂತ ಹೇಳ್ತಾರೆ ನಂಬಿದವರು. ರೂಮಿಂದ ಇನ್ನೂ ಏನು ವ್ಯವಸ್ಥೆ ಮಾಡಿಲ್ಲ, ಅದು ಮಾಡ್ಬೇಕಂತ ಹೇಳಿ ವಿಚಾರ ಅದ. ಅದು ಅದ್ರ ಸಹಿತ ಮುಂದಿನ ದಿನಮಾನಗಳು ಆಗ್ತದಂತ ನಮಗೆ ಅನಿಸ್ತದೆ. ತುಂಬಾ ಸಂತೋಷ. ಹೀಗೆ ದೇವಿ ಇನ್ನಷ್ಟು ಭಕ್ತರಿಗೆ ಸೇವೆಯನ್ನು ಒದಗಿಸ್ಲಿ, ಎಲ್ಲ ಅನುಕೂಲ ಮಾಡ್ಕೊಡ್ಲಿ. ನಮಗೂ ಏನಾದ್ರೂ ಸಾಧ್ಯ ಆದ್ರೆ ಇಲ್ಲೇ ಬಂದು, ಯಾಕಂದ್ರೆ ನಂದು ಗೋವಾ ಕನೆಕ್ಟ್ ಯೂಟ್ಯೂಬ್ ಚಾನೆಲ್ ಇದೆ, ಜೊತೆಗೆ ಇತ್ತೀಚೆಗೆ ಯುಗಾದಿಗೆ ಒಂದು ವರ್ಷ ಆಯ್ತು ದೇವಿ ಎಂದ ಪ್ರತಿಷ್ಠಾಪನೆ. ಅವತ್ತೇ ನಾನು ಕೂಡ ಶ್ರೀ ಹರಿಸ್ಮಣ್ಣಂ ಅಂತಕ್ಕಂತ ಒಂದು ಫೇಸ್ಬುಕ್ ಗ್ರೂಪ್ ಅನ್ನ ಆರಂಭಿಸಿದೆ. ಒಂದು ವರ್ಷ ಆಯ್ತು ಈ ವರ್ಷಕ್ಕೆ. ಅದಕ್ಕೆ ಒಂದು ವಾರ್ಷಿಕೋತ್ಸವ ಕೂಡ ಹೀಗೆ ಮಾಡ್ತಾ ಇರ್ತೇವೆ. ಏನಾದ್ರೂ ದೇವಿ ನಮ್ಗೆ ಅನುಗ್ರಹ ಮಾಡಿದ್ರೆ ನೋಡುವ, ಮುಂದಿನ ದಿನಗಳಲ್ಲಿ ಬಂದಿರಲಿ ಏನಾದ್ರೂ ಅದ್ರ ಆಚರಣೆಯನ್ನು ಮಾಡುವ ಒಂದು ಅವಕಾಶ ಸಿಕ್ಕರೆ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಮಾಡುವ ವ್ಯವಸ್ಥೆಯನ್ನು ಮಾಡೋಣ. ಜೊತೆಗೆ ನನ್ನ ಇಲ್ಲಿ ಹೇಳಿದ್ದಲ್ಲ ಆಗ್ಲೇ ನಿಮ್ಗೆ, ಎಲ್ಲ ಚಿತ್ರ ಕಾಲೇಜಲ್ಲಿ ನಾವು ದೇವಿಯ ಆರಾಧಕರು. ಅಕಸ್ಮಾತ್ ಆಗಿ ಇಲ್ಲಿ ದೇವಿ ನನಗೆ ಇವತ್ತು ಕರೆಸಿ, ತಾನಾಗಿ ಕರೆಸಿದ ಹಾಗೆ, ಆಕ್ಚುಲ್ ನನಗೆ ಗೊತ್ತಿರ್ಲಿಲ್ಲ ಇವತ್ತು ಧಾರವಾಡಕ್ಕೆ ಬಂದಿದ್ದೆ, ಶಾಂತಿನಗರಕ್ಕೆ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ನಾನಿರೋದು ನಾರಾಯಣಪುರದಲ್ಲಿದ್ದು ಇವತ್ತು. ಅಕಸ್ಮಾತ್ ಇವರು ಕುಲಕರ್ಣಿ ಅವ್ರ ಮನೆಗೆ ಅವ್ರ ಅಣ್ಣ ಬಂದ್ರು, ಬನ್ನಿ ನಮ್ಮ ಮನೆಗೆ ಕರ್ಕೊಂಡು ಬಂದ್ರು. ಅವ್ರ ಮನೆಗೆ ಹೋಗ್ಲಿ, ಮತ್ತೆ ದೇವಿ ದರ್ಶನ ತಗೊಂಡು ಹೋಗ್ಲಿ, ಆಮೇಲೆ ಅವ್ರ ಮನೆಗೆ ಹೋಗೋಣ ಅಂತ ಬಂದೆ. ದೇವಿ ನೋಡಿದ ತಕ್ಷಣ ಅನಿಸ್ತು ನಾನು ದೇವಿಗೆ ಒಂದು ಯಾಕೆ ಪರಿಚಯ ನನ್ನ ವೀಕ್ಷಕರಿಗೆ ಕೊಡಬಾರ್ದು ಅಂತ. ಹಾಗೆ ಕುಲಕರ್ಣಿ ಅವ್ರು ವಿಚಾರಿಸಿದೆ, ಭಟ್ರಿ ಕೇಳಿದೆ, ಭಟ್ರಿ ಇಲ್ಲ ನನ್ಗಿಂತ ಸೊ ಇವ್ರು ಕೇಳಿದ್ರೆ ಅವ್ರು ಸಂಪೂರ್ಣ ಗೊತ್ತಿದೆ ಅಂತ. ಹೀಗೆ ಒಟ್ಟು ಎಲ್ಲದಕ್ಕೂ ದೇವಿ ಇವತ್ತು ಸಮಯವನ್ನು ಕೊಡಿಸ್ಕೊಟ್ಲು ನನಗೆ. ಆ ಕಾರಣದಿಂದ ನಿಮ್ಮೆಲ್ಲರ ಒಂದು ಪರಿಚಯ ಆಯ್ತು, ಜೊತೆಗೆ ದಿವ್ಯ ಸಾನ್ನಿಧ್ಯ ಶಕ್ತಿ ಮಾತೆ ಕರಿಯಮ್ಮ ದೇವಿಯ ಒಂದು ಆಶೀರ್ವಾದನು ಸಿಕ್ತು, ಜೊತೆಗೆ ನಮ್ಮ ವೀಕ್ಷಕರಿಗೆ ಅವಳ ದೇವಸ್ಥಾನದ ಮಾಹಿತಿಯನ್ನ ಪರಿಚಯವನ್ನ ಕೂಡ ನೀವು ಒದಗಿಸಿಕೊಟ್ರಿ. ನಮ್ಮ ಗೋವಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಪರವಾಗಿ ತಮ್ಮೆಲ್ಲರಿಗೂ ಅನಂತನಾದ ಧನ್ಯವಾದ. ನಮಸ್ಕಾರ. ಇದೀಗ ಕರಿಯಮ್ಮ ದೇವಿಯ ಒಂದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇವೆ. ಆ ದೇವಿಯ ಪಕ್ಕದಲ್ಲಿ ಇರತಕ್ಕಂಥ ಇಂದು ವಿಶೇಷ ದಿನ ಹನುಮ ಜಯಂತಿ. ಆ ಕಾರಣ ಇಲ್ಲಿ ಪಕ್ಕದಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ಹನುಮಂತ ದೇವರ ಒಂದು ದೇವಸ್ಥಾನ ಇದೆ, ಅಲ್ಲಿ ನಾವೆಲ್ಲರೂ ಬಂದಿದ್ದೇವೆ. ಅಲ್ಲಿಯ ಒಂದು ಹನುಮಂತ ದೇವರ ದರ್ಶನವನ್ನು ಕೂಡ ನೀವು ಮಾಡಿ ನಾವು ಎಲ್ಲರೂ ದರ್ಶನ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ ಆಲ್ರೆಡಿ. ಈಗ ಬನ್ನಿ ಹನುಮಂತ ದೇವರು. ಸರ್, ಇದು ಯಾವ ಒಂದು ವರ್ಷದಲ್ಲಿ ಆರಂಭಿಸಿದೆ ಅಂತ ಹೇಳಿದ್ರಲ್ಲ, ಪ್ರತಿಷ್ಠಾಪನೆ ಆಯ್ತು. ಇದು ದೇವಸ್ಥಾನ ಕರಿಯಮ್ಮನ ದೇವಸ್ಥಾನ ಆಗಿ 2-3 ವರ್ಷದ ನಂತರ, ಅಂದ್ರೆ 2007 ಈ ಒಂದು ಹನುಮಂತ ದೇವರದ ಒಂದು ಸ್ಥಾಪನೆ ಆಯಿತು. ಈ ಕರಿಯಮ್ಮನ ದೇವಿ ದೇವಸ್ಥಾನ ಆಗಬೇಕಂದ್ರೆ ಒಂದು ದಂತಕಥೆ ಇತ್ತು ಏನಂತಂದ್ರೆ, ಅಮ್ಮನ ದೇವಸ್ಥಾನ ಒಂದೇ ದಿವಸ ಆಗಬೇಕು, ಮುಂಜಾನಿಂದ ಸಾಯಂಕಾಲದೊಳಗೆ ಅದು ಮುಗಿಬೇಕು, ಅಂದ್ರೆ ಅಷ್ಟ ಆಗಬೇಕು, ಇಲ್ಲಾಂದ್ರೆ ಆಗೋಂಗಿಲ್ಲ ಅಂತ ಏನೋ ಒಂದು ದಂತಕಥೆ ಇತ್ತು. ಆದರೆ ಕರಿಯಮ್ಮನ ಒಂದು ಆಶೀರ್ವಾದ, ನಿಂದ್ರಕಿ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳ ಒಂದು ತಪಸ್ಶಕ್ತಿ, ಅದರ ಫಲವಾಗಿ ಏನಾಯ್ತಾರ ಅಮ್ಮಂದು ಒಂದು ದೇವಸ್ಥಾನ ನಡೀತು. ನಡೆದಾಗ ಮುಂದೆ ಏನಾಯ್ತು ಅಂದ್ರೆ ಫೌಂಡೇಶನ್ ಮಠ ಆಗಿತ್ರಿ ಕರಿಯಮ್ಮನ ಗುಡಿ. ಆವಾಗ ಒಂದೇನೋ ಅನಾನುಕೂಲ ಆಗಿ ದೇವಸ್ಥಾನ ಸ್ವಲ್ಪ ನಿಂತಿತು. ಆವಾಗ ಯಾಕಪ್ಪ ನಾವೇನ್ ತಪ್ಪು ಮಾಡಿದೀವಿ, ಕರಿಯಮ್ಮ ನೀನೇ ಕಾಪಾಡ್ಬೇಕಂತಂದ ಕೂಡಲೇ ಅದೊಂದೇನೋ ಪ್ರಸಂಗ ಬಂತು. ಆ ಪ್ರಸಂಗ ಬಂದಾಗ ಈ ಹನುಮಂತ ದೇವರನ್ನ ಒಂದೇ ದಿನದೊಳಗೆ ಸ್ಥಾಪನೆ ಮಾಡುವಂತ ಪ್ರಸಂಗ ಬಂತ್ರಿ. ಮುಂಜಾನೆ ನಾವ್ ಏನ್ ಕಟ್ಟಾಕ ಆರಂಭ ಮಾಡಿದ್ವಿ, ಅಲ್ಲಿ ಸಂಜೆಗಾದ್ರೆ ಮೂರ್ತಿ ಪ್ರತಿಷ್ಠಾಪನೆ ಮುಗಿದು ಹೋಗ್ಬಿಡ್ತು, ಮರಣೆ ದಿನ ಅಂದ್ರೆ ಅಮ್ಮನ ದೇವಸ್ಥಾನ ಆರಂಭ ಆಗ್ಬಿಡ್ತು. ಅಂದ್ರೆ ಈ ಹನುಮಂತ ದೇವ್ರು ಎದಕ್ಕೆ ಬಂದ ಅಂತಂದ್ರೆ
ತನ್ನ ತಾಯಿಯ ಒಂದು ದೇವಸ್ಥಾನವನ್ನ ಪೂರ್ಣಗೊಳಿಸಬೇಕಂತ ಹೇಳಿ ಬಂದಂತಹ ಪವಾಡ ಪುರುಷನಾಗಿ ಹನುಮಂತ ದೇವರು ನಿಂತರು. ದೇವಿ ಮೊದಲು ಮಗನಿಗೆ ಆಮೇಲೆ ತನ್ನ ಒಂದು ಇದನ್ನ ಮಾಡಿಕೊಂಡ್ಲು. ತಾಯಿಯ ಅರ್ಧಕ್ಕೆ ನಿಂತ ಕೆಲಸವನ್ನು ಪೂರ್ಣ ಮಾಡಿದ ಮಹಿಮೆ ಯಾರದಂದ್ರೆ ಈ ಹನುಮಂತ ದೇವರದು. ಪ್ರತಿ ಹನುಮ ಜಯಂತಿಗೂ ಹನುಮಂತ ದೇವರ ಮುಂದೆ 101 ತೆಂಗಿನಕಾಯಿಗಳನ್ನು ಇಟ್ಟು ನಾವು ವಿಶೇಷ ಪೂಜೆ ಮಾಡಿರ್ತೀವಿ. ಸಾಯಂಕಾಲ ಏನ್ ಮಾಡ್ತೇವೆ ಅಂದ್ರೆ ಅದನ್ನು ಆಶೀರ್ವಾದ ಮಾಡಿ ಎಲ್ಲರಿಗೂ ಕೊಟ್ಟಿರ್ತೀವಿ. ಒಂದು ವರ್ಷದೊಳಗೆ ಯಾರ ಇಷ್ಟಾರ್ಥ ಏನಿದ್ರು ಸಹಿತ ಆ ಕಾಯಿಯನ್ನು ಒಯ್ದವ್ರಿಗೆ ಪೂರ್ಣ ಹಾಕೋತ ಬಂದಿದ್ದಾವೆ. ಈಗ 20 ವರ್ಷದಿಂದ ನೋಡ್ಕೋತ ಬಂದಿದ್ದೀವಿ. ಪ್ರೆಷ್ಟೋ ದಿವಸದಿಂದ ಬಹಳ ದೂರದಿಂದನೂ ಸಹಿತ ಈ ಹನುಮ ಜಯಂತಿ ದಿವಸ ಈ ಹನುಮ ದೇವರಿಗೆ ದರ್ಶನ ಮಾಡಿಕೊಂಡು ಇಲ್ಲಿ ಕೊಡುವಂತಹ ಆಶೀರ್ವಾದ ಕಾಯಿಗಳನ್ನು ತಗೊಂಡು ಹೋಗುವಂತಹ ಪದ್ಧತಿ. ಆ ಪೂಜೆ ಮಾಡಿದಾಗ ಅವರ ಕೆಲಸಗಳ ಆಗಿದಾವೆ. ವಿಶೇಷವಾದಂತಹ ಶಕ್ತಿ ಇರುವಂತಹ ಹನುಮಂತ ದೇವರು. ಆ ಕಡೆ ತಾಯಿ ಈ ಕಡೆ ಮಗ ಹನುಮಂತ ದೇವರು. ಹೌದು, ಇದ್ರ ಪಕ್ಕದಲ್ಲೇ ನಾಗ ಪ್ರತಿಷ್ಠಾಪನೆ ಕೂಡ ಮಾಡಿದ್ರು. ಅದು ಕೂಡ ದೇವಿ ಏನು ಪ್ರತಿಷ್ಠಾಪನೆ ಅದೇ ವರ್ಷ ಆಯ್ತು ಅಂತ ಆನಂತರ ಮಾಡಿ. ಇಲ್ಲ ಇಲ್ಲ, ಅದು ಆ ನಂತರ ಆಗಿದೆ. ಏನಾಯ್ತು ಅಂತಂದ್ರೆ ಕರಿಯಮ್ಮ ತಾಯಿ ಗಿಡದ ಬಾಜುಕ ಪಕ್ಕದೊಳಗೆ ಏನಿತ್ತು, ಒಂದು ದೊಡ್ಡದು ಹೊತ್ತಿತ್ತು. ಮೊದಲಿನಿಂದನೂ ಸಹಿತ ಸರ್ಪರೂಪದಿಂದ ಕರಿಯಮ್ಮ ತಾಯಿ ಅದಾಳು ಅಂತ ಹೇಳಿ ಪ್ರತೀತಿ ಇತ್ತು. ಆವಾಗ ಆ ಹುತ್ತನ್ನು ನಾವು ಏನು ಮುಟ್ಟಬಾರದು ಅಂತ ಹೇಳಿ ತಿಳ್ಕೊಂಡು ಆ ಹುತ್ತನ ಯಥಾಸ್ಥಿತಿ ಇಟ್ಟು ದೇವಸ್ಥಾನವನ್ನೆಲ್ಲ ಕಟ್ಟಿ ನಿರ್ಮಾಣ ಮಾಡಿದ್ವಿ. ದೇವಸ್ಥಾನ ಹೆಂಗೆ ಕಟ್ಟಗುವಂತ ಮ್ಯಾಲೆ ಹೋತು, ಆವಾಗ ಹುತ್ತು ಕೆಳಗಿಳ್ಕೋತ ಹೋತದು. ಕೆಳಗಿಳ್ಕೋತ ಅಂದ್ರೆ ಎಲ್ಲ ಇದ್ರೊಳಗೂ ಒಂದು ಮಹಿಮೆ, ಎಲ್ಲದರಲ್ಲೂ ಒಂದು ಪವಾಡ. ಈ ಒಂದು ಸ್ಥಳದ ಮಹಿಮೆನ ಹಂಗದ. ಆ ಹೆಂಗ ದೇವಸ್ಥಾನ ಇರ್ತದ ಹಂಗ ಹುತ್ತ ಕೆಳಗಿಳ್ಕೊಂತ ಹೋಗಿ ಪೂರ್ಣ ನೆಲಸಮ ಆಗ್ಬಿಡ್ತು. ಅಮ್ಮನ ಕಳಸಾರೋಣ ಆಗ್ಬಿಡ್ದ ನೆಲಸಮ ಆಗ್ಬಿಡ್ತು. ಅಷ್ಟಾದ್ರೂ ಸಹಿತ ನಾವು ಆ ಜಾಗ ಹಂಗೆ ಬಿಟ್ಟಿದ್ವಿ, ಹಂಗೆ ಬಿಟ್ಟಿದ್ವಿ. ಮುಂದ ಒಬ್ಬರ ಆಶಾ ಮೇಟಿ ಅಂತ ಹೇಳಿಕಾರ ಒಬ್ಬ ಭಕ್ತರಿಗೆ ಯಾರೋ ಹೇಳಿದ್ರಂತ ನಾಗ ಪ್ರತಿಷ್ಠಾಪನೆ ಮಾಡ್ಬೇಕಂತ ಹೇಳಿ ತಿಳ್ಕೊಂಡು, ಆವಾಗ ಅವರು ತಮ್ಮ ಸ್ವಂತ ಖರ್ಚಿನೊಳಗನೆ ಏನು ಮಾಡಿದ್ರು ಅಂತಂದ್ರೆ ಆ ನಾಗ ಪ್ರತಿಷ್ಠಾಪನೆಯನ್ನು ಮಾಡ್ಬೇಕಂತ ಹೇಳಿ ಸಂಕಲ್ಪ ಮಾಡಿದ್ರು. ಆ ಪ್ರಕಾರವಾಗಿ ಆ ಹುತ್ತಿನ ಮೇಲೆ ಆ ನಾಗನನ್ನ ಪ್ರತಿಷ್ಠಾಪನೆ ಮಾಡ್ತು. ಪ್ರತಿ ನಾಗಪಂಚಮಿಗೂ ಸಹಿತ ವಿಶೇಷವಾದಂತಹ ಪೂಜೆನಲ್ಲಿ ಸಲ್ಲಿಸ್ತದೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಅಮ್ಮನಿಗೇನು ಪೂಜೆ ನಡೀತದೆ ಅದೇ ಪೂಜೆಯನ್ನು ಹನುಮಂತ ದೇವರಿಗೆ, ನವಗ್ರಹಕ್ಕೆ ಮತ್ತು ನಾಗದೇವತೆಗೆ ವಿಶೇಷವಾಗಿ ನಡ್ಕೊಂತ ಬಂದಂತಹ ಪದ್ಧತಿ ಅದು. ಈ ಒಟ್ಟು ತಾಯಿ ಈ ಕಡೆ ಹನುಮಂತೇವರು, ಆ ಕಡೆ ನಾಗಪ್ಪ, ಎದುರುಗಡೆ ನಾಲ್ಕು ದೇವಸ್ಥಾನಗಳು. ಬಂದ ಭಕ್ತರಿಗೆ ಎಲ್ಲ ದೇವರ ದರ್ಶನ ಆಗ್ತದೆ. ಶಕ್ತಿ ಮಾತೆ ಕರಿಯಮ್ಮ ದೇವಿದಾಗ್ತದೆ, ಈ ಕಡೆ ವಾಯುಪುತ್ರ ಆಂಜನೇಯ ಆಗ್ತದೆ, ಆ ಕಡೆ ನಾಗದೇವರು ಹಾಲಾಗ್ತದೆ, ಎದುರುಗಡೆ ಗ್ರಹಗಳು ಎಲ್ಲ ನವಗ್ರಹಗಳ ದರ್ಶನ. ಅಂದ್ರೆ ಬಂದ ಭಕ್ತರಿಗೆ ಏನು ಸಂಕಷ್ಟಗಳೇ ಇಲ್ಲ, ಎಲ್ಲವನ್ನು ಪರಿಹಾರ ಮಾಡ್ಕೊಂಡು ಹೋಗ್ತಕ್ಕಂತ ಒಂದು ದಿವ್ಯ ಕ್ಷೇತ್ರ, ದೇವ ದೇವಾಲಯ ಅನ್ಕೊಳ್ಳೋಣ. ಇಂಥ ಒಂದು ಅದ್ಭುತವಾಗಿರ್ತಕ್ಕಂತ ದಿವ್ಯ ದೇವಾಲಯಕ್ಕೆ ನಾವೆಲ್ಲ ಇವತ್ತು ದರ್ಶನಕ್ಕೆ ಬಂದ್ವಿ. ಹಾಗೆ ದೇವಿಯ ಮಹಿಮೆಯನ್ನ ತಮ್ಮ ಬಾಯಿಂದ ಕೇಳುವ ಒಂದು ಸುಯೋಗ ಕೂಡ ನನಗೆ ಒದಗಿ ಬಂತು. ನಿಜವಾಗ್ಲೂ ಸಂತೋಷ ಆಯ್ತು ಸರ್. ನಾವೊಂದು ಯಾವ ಒಂದು ಕ್ಷಣದಲ್ಲಿ ದೇವಿ ಕರೆಸಿಕೊಂಡ್ಲೋ ಗೊತ್ತಿಲ್ಲ ನನಗೆ. 11 ಗಂಟೆ ಇನ್ನು ದೇವಿಯ ಒಂದು ಮಹಿಮೆಯನ್ನು ಕೇಳ್ತಾ ಇದ್ದೀವಿ, ಇನ್ನು ಕೇಳ್ಬೇಕು ಅನಿಸ್ತಿದೆ. ಮೈ ಕೂಡ ನಿಜವಾಗ್ಲೂ ಮಾತ್ರ ಕೇಳಿ ರೋಮಾಂಚನ ಆಯ್ತು ನನಗೆ. ಎಷ್ಟೊಂದು ಮಹಿಮೆ ಇದೆ ದೇವಿಯ ಬಗ್ಗೆ ತಾವು ಹೇಳ್ಕೊತಾ. ಏನಂದ್ರೆ ಸಿದ್ಧಾರ್ಢರು 1929 ದೇಹ ಬಿಡ್ತಿದ್ರು. ಆ ಸಮಯದೊಳಗೆ ಭಕ್ತರು ಬಂದು ಅವ್ರನ್ನ ಕೇಳ್ತಾರ, ನೀವು ಶರೀರ ಬಿಟ್ಟು ಹೊಂಟ್ರಿ, ನೀವು ಹೋದ ನಂತರನು ನಾವು ಮಾಡಿದ ಸೇವಾ ನಿಮಗೆ ಮುಟ್ಟಾತದ ಅಂಥೇಳಿ ನಮಗೆ ಹೆಂಗೆ ಗೊತ್ತಾಗಬೇಕಂತ ಕೇಳಿದ್ರಂತೆ. ಅವಾಗ ಸಿದ್ಧಾರ್ಥ ಸ್ವಾಮಿ ಒಂದು ಮಾತು ಹೇಳಿದ್ರಂತೆ, ಏನಂದ್ರೆ ನನ್ನ ಮಹಿಮೆಯನ್ನು ಕೇಳುವಾಗ, ನನ್ನ ಒಂದು ಗುಣಗಾನವನ್ನು ಮಾಡುವಾಗ ನಿಮ್ಮ ಮೈ ಮೇಲೆ ಮುಳ್ಳು ನೆಟ್ಟಗಾದಂಗಾದ್ರೆ, ನಿಮ್ಮ ಕಣ್ಣೊಳಗೆ ಒಂದು ಹನಿ ನೀರು ತುಂಬಿದಂಗಾದ್ರೆ, ನೀವು ಮಾಡಿದ ಭಕ್ತಿ ನನಗೆ ಮುಟ್ಟೈತೆ ಅಂತ ಹೇಳಿ ತಿಳ್ಕೊರಪ್ಪ ಅಂತ ಹೇಳಿದ್ರಂತೆ. ಈಗ ನೀವೇನು ಹೇಳಿದ್ರಲ್ಲ, ಆ ಕರಿಯಮ್ಮ ತಾಯಿಯನ್ನು ನೆನೆಸುವಾಗ ಮೈ ರೋಮಾಂಚನ ಆಯ್ತು, ಆ ತಾಯಿಯ ಮಹಿಮೆ ಕೇಳುವಾಗ ಕಣ್ಣೀರು ಬಂದಂಗೆ ಆತಂದ್ರೆ, ತಾಯಿ ನಿಂತು ಸ್ವತಃ ಕೇಳಕತ್ತಾಳೆ, ಇದನ್ನು ತಾಣ ಸ್ವತಃ ನಿಂತು ಕೇಳಕತ್ತಾಳೆ. ತಾಯಿ ಅದಾಳ, ನಂಬಿದವ್ರ ಪಾಲಿಗೆ 100 ಅದಾಳ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಮತ್ತೊಂದು ಬೇಡ ಅಂತ ನನಗನ್ನಿಸ್ತದೆ. ದರ್ಶನಕ್ಕೆ ನನ್ನ ಮಗ ಮತ್ತು ಮನೆಯವ್ರನ್ನು ಕೂಡ ಕರ್ಕೊಂಡ್ ಬರ್ತೇನೆ, ದೇವಿ ದರ್ಶನ ತಗೊಂಡು ಹೋಗ್ತೇವೆ. ತಮ್ಮೆಲ್ಲರಿಗೂ ಈ ಒಂದು ಮಾಹಿತಿನ ಕೊಟ್ಟಿರ್ತಕ್ಕಂತ ದೇವಿಯ ಒಂದು ಏನ್ ಆಡಳಿತ ವರ್ಗ ಇದೆ ಎಲ್ಲರಿಗೂ, ನಾನು ಪ್ರತಿಯೊಬ್ಬ ಸಿಬ್ಬಂದಿ ವರ್ಗಕ್ಕೆ, ಕಾರ್ಯಕರ ಸಮಿತಿಗೆ, ನಮ್ಮ ಗೋವಾಕರಣ ಯೂಟ್ಯೂಬ್ ಚಾನೆಲ್ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅಖಿಲ ಕುರುಂದವಾಡ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಚಿಕ್ಕ ಸೇವೆಯನ್ನ ದೇವಿಯ ಪದಗಳಲ್ಲಿ ನಾನು ಅರ್ಪಿಸ್ತೇನೆ. ನಮಸ್ಕಾರ, ಧನ್ಯವಾದ.